ಸರ್, ಕೇಂದ್ರ ಮತ್ತೆ ರಾಜ್ಯ ಎರಡು ಕಡೆ ಒಂದೇ ಪಕ್ಷ ಅಧಿಕಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತಿದ್ರು, ಆದ್ರೆ ರಾಜ್ಯಕ್ಕೆ ಬರ್ಬೇಕಾದ್ರೆ ಬಜೆಟ್ ಅಲ್ಲೂ ಅನುದಾನ ಬಿಡುಗಡೆ ಮಾಡಿಲ್ಲ. ನೋಡ್ರಪ್ಪ, ನನಗೆ ನಾಚಿಕೆ ಆಗ್ತದೆ ಹೇಳ್ಕೊಳಕ್ಕೆ. ಸೆಂಟ್ರಲ್ ಗವರ್ಮೆಂಟ್ ಒಂದು ಬಜೆಟ್ ರಿಲೀಸ್ ಮಾಡಿದ್ರೆ ಇಡೀ ದೇಶ ಒಂದು ಕಾತುರವಾಗಿ ನೋಡ್ತಾ ಇರ್ತದೆ ಯಾರ್ಯಾರಿಗೆ ಏನೇನು ಲಾಭ ಅಂಥೇಳಿ. ಇವತ್ತು ದೊಡ್ಡ ರಿಸೆಷನ್ ಶುರು ಆಗಿದೆ, ಆರ್ಥಿಕವಾದಂಥ ದೊಡ್ಡ ಮುಕ್ಕಟ್ಟಿದೆ. ಹೊರಗಡೆ ದೇಶದವನು ಬಂದು ಇಲ್ಲಿ ಬಂಡವಾಳ ಹಾಕಿ ನಮಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತಲೂ ಇಲ್ಲ. ಇಲ್ಲಿ ಲೋಕಲ್ ಅವ್ರಿಗೆ ನೀವು ಮಾಡ್ರಪ್ಪ ನಾವು ಎನ್ಕರೇಜ್ ಮಾಡ್ತೀವಿ ಅನ್ನೋದು ಕೂಡ ಎಲ್ಲೂ ಇಲ್ಲ. ಐ ಹ್ಯಾವ್ ನಾಟ್ ಸೀನ್ ಎನಿವೇರ್ 1,000 ಪಾಯಿಂಟ್ಸು ಕೆಳಗಡೆ ಬಿದ್ದೋಯ್ತು ಅಂತಂದರೆ ಫಸ್ಟ್ ಡೇ ಎಷ್ಟು ಲಕ್ಷ ಕೋಟಿ ನಮ್ಮ ಜನರ ಆಸ್ತಿ ಮೌಲ್ಯ ಕಡಿಮೆ ಆಗಿದೆ ಅನ್ನೋದನ್ನು ನೀವೇ ಆಲೋಚನೆ ಮಾಡಿ. ಹಾಂ, ನೀವು ಮಾಧ್ಯಮದವರು, ನೀವು ದ್ರೋಹ ಮಾಡ್ತಾ ಇದ್ದೀರಿ. ನಾನು ಹೇಳ್ತಾ ಇದ್ದೀನಿ, ಐ ಆಮ್ ಚಾರ್ಜಿಂಗ್ ಯು ಆಲ್ಸೋ. ನೀವು ನಮ್ಮ ಕನ್ನಡಿ, ನೀವು ನಮಗೆ ಹೇಳಬೇಕು, ನೀವು ಅವ್ರಿಗೆ ಹೇಳಬೇಕು. ನೀವು ಬರೀ ಒಂದು ಪಕ್ಷದ ಬಗ್ಗೆ ನೀವು ಯೋಚನೆ ಮಾಡ್ಕೋಬೇಡಿ. ಇಡೀ ರಾಜ್ಯ ಇರಬೇಕು, ಯುವಕರು ಇರಬೇಕು, ಯುವಕರಿಗೆ ಉದ್ಯೋಗ ಕೊಡಬೇಕು. ಬ್ಯಾಂಕು, ಯಾವುದೇ ಬ್ಯಾಂಕ್ ಮ್ಯಾನೇಜರ್ಸ್ ಇವತ್ತು ನಡೀತಾ ಇರೋಂಥ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾರು ಕೂಡ ಒಬ್ಬಂಗೆ 5,00,000, 10,00,000, 100,00,000 ಒಬ್ಬಂಗೂ ಕೊಡೋಕ್ಕೆ, ಮೀಡಿಯಮ್ ಎಂಟರ್ಪ್ರೈಸಸ್ಗಿರ್ಬೋದು, ದೊಡ್ಡವ್ರಿಗೆ ಯಾರಿಗೂ ಕೂಡ ಅವನು ಲಂಚ ಕೊಡೋಕ್ಕೆ ಮುಂದೆ ಬರ್ತಾ ಇಲ್ಲ. ಅಯ್ಯೋ, ನಾಳೆ ನನ್ನ ಮೇಲೆ ಕೇಸು, ನನ್ನ ಮೇಲೆ ಏನು, ನಾನು ಜೈಲಿಗೆ ಹೋಗ್ಬೇಕಾಯ್ತದೆ ಅಂತೇಳಿ. ಈಗ ಚಿದಂಬರಂನ ಜೈಲು ಕಳಿಸಿದಾಯ್ತು ಅವರು, ಆಫೀಸರ್ಸ್ದು ಏನು ಲೆಕ್ಕ ಪಾಪ, 7 ಸೇನ್ ಹಾಕಿದ್ರಲ್ಲ, ಅದಕ್ಕೆ ಚಿದಂಬರಂ ಹೇಳಿದ್ರು. ಆಯ್ತಪ್ಪ, ನನ್ನ ಕಳಿಸ್ ಆಯ್ತು, ನೀವು ಪರವಾಗಿಲ್ಲ ಪಾಪ, ಆಫೀಸರ್ಸ್ಗೂ ತೊಂದರೆ ಕೊಡಕ್ಕೆ ಹೋಗ್ಬೇಡಿ, ಅವ್ರೇನು ತಪ್ಪು ಮಾಡ್ತಾರೆ ಅಂತೇಳಿ. ಹಂಗೆ ಇವತ್ತು ಎಲ್ಲರೂ ಕೂಡ ಆಫೀಸರ್ಸು ಕೂಡ ಏನೇ ಡಿಸಿಷನ್ ತೊಗೋಬೇಕಾದ್ರೆ ಆಲ್ IAS ಆಫೀಸರ್ಸ್ ಎದುರುತ್ತಾ ಇದ್ದಾರೆ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ದಿ ಬಜೆಟ್ಟು ಬಿಗ್ಗೆಸ್ಟ್ ಫೇಲ್ಯೂರ್, ದಿ ವರ್ಸ್ಟ್ ಬಜೆಟ್ 2020 ಅಂದರೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗ್ತದೆ ಅಂತ ತಿಳ್ಕೊಂಡಿದ್ದೆ ನಾವು 2020. ಇವತ್ತು ಇಡೀ ಎಲ್ಲ ದೇಶದವರು ಕೂಡ ಇಡೀ ಇವತ್ತು ನಮ್ಮನ್ನು ಉಗಿತಾ ಇದ್ದಾರೆ. ನಮ್ಮ ಏನು ಕೆಲವು ಅಮೆಂಡ್ಮೆಂಟ್ ತಂದ್ರಲ್ಲ, ಇವರು ಕೇಂದ್ರ ಸರ್ಕಾರದವರು ಇಷ್ಟು ದೊಡ್ಡ ಮ್ಯಾಂಡೇಟ್ ಬಂದ ಮೇಲೆ ಅಮೆಂಡ್ಮೆಂಟ್ ತಂದ್ರಲ್ಲ, ಇದನ್ನು ಗಮನದಲ್ಲಿ ಇಟ್ಕೊಂಡು ಎಲ್ಲ ಜನ ಎಲ್ಲ ನಮಗೆ ಹೊರಗಡೆ ದೇಶದವರು ಬೈತಾ ಇದ್ದಾರೆ, ನಮ್ಮ ದೇಶದವರು ಬೈತಾ ಇದ್ದಾರೆ, ಯಾರ ಸಪೋರ್ಟ್ ಬರ್ತಾ ಇಲ್ಲ. ಈ ಒಂದು ಹೊಸ ಜನರೇಷನ್ಗೆ ಒಂದು ತಪ್ಪದಾರಿಗೆ ನಾವು ಕಳಿಸ್ತಾ ಇದ್ದೀವಿ. ಸೊ ಅದರಿಂದ BJP ಬಿಡಿ, ಶಾಸಕರು ಬಿಡಿ, ಅವ್ರೇನು ಮಾತಾಡೋದಿಲ್ಲ. ಪಾಪ ಅವರೆಲ್ಲ ಸ್ಕೂಲ್ ಮಕ್ಕಳಿದ್ದಂಗೆ, ಅವ್ರೇನು ಅವ್ರ ಧ್ವನಿ ಬೇರೆ ಟೈಮಲ್ಲಿ ಭಾಳ ಸ್ಪೀಡಾಗಿ ಮಾತಾಡ್ತಿದ್ರು. ಏನು ಯಡಿಯೂರಪ್ಪನವರು ನಮ್ಮ ಸರ್ಕಾರ ಹೊಸ ಸರ್ಕಾರ ರಚನೆ ಆದಾಗ ಕುಮಾರಸ್ವಾಮಿ ಅವತ್ತಿನ ಸರ್ಕಾರ ರಚನೆ ಆಗಲೇ ಇಲ್ಲ, ಸಾಲ ಬನ್ನ ಬಗ್ಗೆ ಮಾತಾಡ್ತಿದ್ರು. ಏನು ನಾವು ಹೋರಾಟ ಮಾಡ್ತೀವಿ, ಏನು ಅಬ್ಬಿರ್ಸು, ಆ ಉರುಪು, ಅಯ್ಯೋ, ಆ ರೀತಿ ಅವ್ರದ್ದು ಭಾಳ ಉರುಪಿತ್ತು. ಈಗೇನಾಯಿತು, ಯಾಕೆ ಮಾತಾಡ್ತಾ ಇಲ್ಲ? ಆಯಿತು, ಬಜೆಟ್ ಚರ್ಚೆ ಮಾಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟು ಅವ್ರ ಪಾರ್ಟಿಲೆ ಚರ್ಚೆ ಮಾಡಲಿ. ಈಗ ನಾವೇನೋ ವಿರೋಧವಾಗಿ ನಾವು ಮಾತಾಡ್ತೀವಿ ಅಂತ ಅನ್ಬೋದು, ಅವ್ರ ಪಾರ್ಟಿಲೆ ಮಾಡಲಿ. ಎಷ್ಟು ರೀ, ಅಲ್ಲ ರೀ, ಮಾದ ಈ ನೋಟಿಫಿಕೇಷನ್ಗೆ ಏನು ಬೇಕು ಅಂತ 25 ಪಾರ್ಲಿಮೆಂಟ್ ಮೆಂಬರ್ಸ್ನ ಜನ ಕೊಟ್ಟಿದ್ದಾರೆ ಈ ರಾಜ್ಯದ ಜನ. ಮಾದ ಈ ಜಜ್ಮೆಂಟ್ನ ಎಷ್ಟು ದಿನ ಬೇಕು, ಏನಿದೆ ಅದನ್ನು ಕೊಟ್ಟಿದ್ದಂಥ ತೀರ್ಮಾನನ ನೋಟಿಫಿಕೇಷನ್ ಮಾಡೋಕ್ಕೇನಿದೆ? ಅವರು ಗೋವಾಕ್ಕೆ ಅವ್ರು ಕೇಳೋದು ಕೇಳ್ತಾರೆ, ಡ್ಯೂಟಿ ನಾನು ತಪ್ಪು ಅಂತ ಹೇಳಲ್ಲ. ಇವರೊಂದು ತೀರ್ಮಾನ ಮಾಡೋಕ್ಕೇನಿದೆ? ಇದಕ್ಕಿನ್ನ ಏನು ಜಗದೀಶ್ ಶೆಟ್ಟರ್ಗೆ ಏನಾಗಿದೆ ರೀ, ಅಲ್ಲಿರೋ ಪಾರ್ಲಿಮೆಂಟ್ ಮೆಂಬರ್ಸ್ಗೆ ಏನಾಗಿದೆ, ಅಲ್ಲಿ ಪ್ರಹ್ಲಾದ್ ಜೋಶಿ ಏನಾಗಿದೆ, ಏನು ತೊಂದರೆ ಏನಿದೆ ಅಂತ ಆಗಿರೋಂಥ ಒಂದು ಜಜ್ಮೆಂಟ್ನ ನೋಟಿಫಿಕೇಷನ್ ಮಾಡಿ ಅಲ್ಲಿ ಕೆಲಸ ಮಾಡಿಸೋಕ್ಕೆ ಏನಿದೆ? ನಾವ್ಯಾರು ಅದು ಕಡ್ಡಿ ಬರ್ತಾ ಇರ್ವಲ್ಲ ಆ ಭಾಗದ ಕುಡಿ. ಪಾಪ ಇಲ್ಲಿಂದ ಎಲ್ಲ ಚಲನಚಿತ್ರರು, ಹೋರಾಟಗಾರರು, ಪಾಪ ಓದೋರು, ಬಡ್ದಾಡಿದವರು, ನೆನ್ನೆ ನಮ್ಮ ಯಾರೋ ಬಂದು ಹೇಳ್ತಾ ಇದ್ರು, ನಮ್ಮ ತಾಲೂಕವರು, ರಕ್ಷಣಾ ವೇದಿಕೆಯವರು, ಸಾವಿರಾರು ಜನ ಕರ್ಕೊಂಡು ಡೆಲ್ಲಿಗೆ ಹೋಗ್ತಾ ಇದಾರಂತೆ. ಸೊ ಈ ಬರೀ ಪವರ್ ಬೇಕಷ್ಟೇ, ಇಲ್ಲಿ ಇಲ್ಲಿರೋಂಥ ಶಾಸಕರಿಗೆ ಪವರ್ ಬೇಕು. ಪವರ್ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಎಲ್ಲ 150 ಜನಕ್ಕೂ 130 ಜನಕ್ಕೂ ಅವ್ರದ್ದು ಏನೇನಿದೆ, MNC MLA ಎಲ್ಲರಿಗೂ ಅಧಿಕಾರ ಕೊಟ್ಕೊಳ್ಳಿ. ನಮ್ದೇನು ತಗರಲ್ಲೇನಿಲ್ಲ, ಯಾವ ಪೋರ್ಟ್ಫೋಲಿಯೋ ಬೇಕಾದ್ರೂ ಕೊಟ್ಕೊಳ್ಳಿ. ನಮಗೆ ಆನ್ಸರಬಲ್ ಈ ರಾಜ್ಯಕ್ಕೆ ಒಳ್ಳೇದಾಗಬೇಕು. ಅದನ್ನು ಇದರಲ್ಲಿ ವಿಫಲ ಆಗಿದೆ. ನಿಮ್ಮ ಕೇಳಿ ಮಾಡೋಕ್ಕಾಗಲಿಲ್ವಾ, ಆಗಲ್ಲ ಅಂತೇಳಿ ಸುಮ್ಮನೆ ಯಾಕೆ ಜನರನ್ನ ತಪ್ಪದಾರಿಗಿಡಿಯಂಥ ಕೆಲಸ ನಮ್ಮ BJP ಸರ್ಕಾರ ಇಲ್ಲಿ ಮಾಡ್ತಾ ಇದೆ.
ವಿಧಾನ ಪರಿಷತ್ತು ವಿಧಾನ ಪರಿಷತ್ತು ಏನು ಅನಿಲ್ ಕುಮಾರ್ ಅವ್ರು ನಾಮಪತ್ರ ಸಲ್ಲಿಸಿದ್ದಾರೆ ಜೆಡಿಎಸ್ ಕಾಂಗ್ರೆಸ್ನ ಪಕ್ಷದ ಏನು ಕಾರ್ಯಕರ್ತರು ಮತ್ತು ನಾಯಕರಾಗಿದ್ದಾರೆ ಸಪೋರ್ಟ್ ಕೊಡ್ತಿರಲ್ಲ ಯಾಕೆ ಸರ್? ಪಾಲಿಟಿಕ್ಸ್ ಅಲ್ಲಿ ನಿಮ್ಗಿನ್ನ ಗೊತ್ತಿಲ್ಲ ಯಾರು ಯಾವ ಪಾರ್ಟಿಲಿ ಇರ್ತಾರೋ, ಯಾವ ಗಿಳಗೆಲ್ಲಿ ಇರ್ತಾರೋ, ಯಾರು ಎಲ್ಲಿ ಮಲಿಕೋತಾರೋ, ಯಾರು ಎಲ್ಲಿ ಹೇಳ್ತಾರೋ, ಎಲ್ಲಿ ಉದ್ಭವ ಆಯ್ತಾರೋ, ಎಲ್ಲಿ ಉತ್ಪತ್ತಿ ಆಗ್ತದೋ ಏನು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಮಹಾರಾಷ್ಟ್ರ ನೋಡಿದ್ರಲ್ಲ, ಬೇರೆ ಬೇರೆ ನೋಡಿದ್ರಲ್ಲ, ಎಲ್ಲಿ ಏನು ಅಂತ ಇಟ್ ಇಸ್ ಇಂಪಾಸಿಬಲ್ ಟು. ಈಗ ನಮ್ಮಲ್ಲೇ ತಗೊಳಪ್ಪ, 30-40 ವರ್ಷ ಇದ್ದಂಥವ್ರು ಈಗ ಏನೇನಾಯ್ತು, ಯಾವ್ಯಾವ ಹೋರಾಟ ನಡೆದಿದ್ದೇನಾಯ್ತು? ಸಿ ಪಾಲಿಟಿಕ್ಸಲ್ಲಿ ಯಾರು ಏನು ಎಲ್ಲಿ ಯಾವ ಸಂದರ್ಭದಲ್ಲಿ ಹೆಂಗೆ ಏನು ಅಂತ ಹೇಳಲಿಕ್ಕಾಗಲ್ಲ. ಸೊ ಅದಕ್ಕೆ ಯಾಕೆ ಸಮಯನೇ ಅದಕ್ಕೆಲ್ಲ ಉತ್ತರ ಕೊಡ್ತದೆ. ಪರಮೇಶ್ವರ್ ರಾಜ್ಯದಲ್ಲಿ ಅನಿಶ್ಚಿತ ಇದೆ, ಯಾವ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ವಿಚಾರ ಮಾತಾಡಿ, ಬೇರೆ ವಿಚಾರ ಬೇಡ. ಸಂಸತ್ನಲ್ಲಿ ಪ್ರಧಾನಿಯವರು ದೇಶದ ಆರ್ಥಿಕತೆ ಮತ್ತೆ ಉದ್ಯೋಗದ ಬಗ್ಗೆ ಮಾತಾಡಬೇಕಾದವರು ವಿರೋಧ ಪಕ್ಷದ ನಾಯಕರುಗಳನ್ನ ಟೂಬ್ಲೆಟ್ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಟೂಬ್ಲೆಟ್ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಆಯ್ತಪ್ಪ, ನಾವೇನೋ ಟ್ಯೂಬ್ಲೈಟ್, ನಿಂದು ಹೈ ವೋಲ್ಟೇಜ್ ಬಲ್ಪ್ ಅಲ್ಲರಿ, ಕೊಡ್ರಿ ಬಲ್ಪ್ನ ಯುವಕರಿಗೆ ಬಲ್ಪ್ ಕೊಡ್ರಿ. ರಾಹುಲ್ ಗಾಂಧಿ ಕೇಳ್ತಾ ಇರೋದು ಯುವಕರಿಗೆ ಉದ್ಯೋಗ ಕೊಡಪ್ಪ ಸಾಕು ನೀನು. ಯು ಡೋಂಟ್ ಡೂ ಎನಿಥಿಂಗ್. ನಮ್ಮ ಆರ್ಥಿಕವಾದಂಥ ಪರಿಸ್ಥಿತಿನ ಸರಿ ಮಾಡಿ ಇಡೀ ಪ್ರಪಂಚದಲ್ಲಿ ನಮ್ಮ ಜನ ಬಂದು ನಮ್ಮ ಭಾರತದ ಬಗ್ಗೆ ಒಂದು ವಿಶ್ವಾಸ ಇಡಬೇಕು. ಆ ರೀತಿ ಮಾಡಿ